ಎದ್ದು ನಿಲ್ಲು ವೀರ ದೇಶ ಕರೆದಿದೆ, ಪಡೆಯ ಕಟ್ಟು ಧೀರ ಸಮರ ಕಾದಿದೆ, ರಣಕಹಳೆಯ ಹೂಂಕಾರದ ಸದ್ದು ಮುರಿದಿದೆ, ರಕ್ತ ಸಿಕ್ತ ಬಲಿಪೀಠದ ದೃಶ್ಯ ಮೆರೆದಿದೆ. ಎದ್ದು ನಿಲ್ಲು ವೀರ ದೇಶ ಕರೆದಿದೆ, ಪಡೆಯ ಕಟ್ಟು ಧೀರ ಸಮರ ಕಾದಿದೆ. ಗಡಚಿಕ್ಕುವ ಆಕ್ರಂದನ ನರಳಾಟ ಚೀರಾಟ ಕಿವಿಗೊಡದಿರು ಎದೆಗೆಡದಿರು ನುಗ್ಗು ತಲೆ ಮುಂದಕ್ಕೆ. ಗಡಚಿಕ್ಕುವ ಆಕ್ರಂದನ ನರಳಾಟ ಚೀರಾಟ ಕಿವಿಗೊಡದಿರು ಎದೆಗೆಡದಿರು ನುಗ್ಗು ತಲೆ ಮುಂದಕ್ಕೆ. ದೇಹ ಬಿತ್ತು ಹೆಣಗಳುರುಳಿ ರಕ್ತದಾಟದೋಕುಳಿ ಹೋರುವ ಚಲಕು ಕದಿರಲಿ ಧೈರ್ಯ ಮೇರು ಪರ್ವತ, ಧೈರ್ಯ ಮೇರು ಪರ್ವತ. ಎದ್ದು ನಿಲ್ಲು ವೀರ ದೇಶ ಕರೆದಿದೆ, ಪಡೆಯ ಕಟ್ಟು ಧೀರ ಸಮರ ಕಾದಿದೆ. ತಾಯಿಯ ಕರೆ ಮೊಳಗಿದೆ, ಹೃದಯ ದೀಪ ಬೆಳಗಿದೆ, ಶಕ್ತಿ ಧೂಪ ಹರಡಿದೆ ದಿಗಂತದೆತ್ತರ. ತಾಯಿಯ ಕರೆ ಮೊಳಗಿದೆ, ಹೃದಯ ದೀಪ ಬೆಳಗಿದೆ, ಶಕ್ತಿ ಧೂಪ ಹರಡಿದೆ ದಿಗಂತದೆತ್ತರ. ಸ್ವಾತಂತ್ರ್ಯದ ಕರೆಯಲಿ ರಾಷ್ಟ್ರ ಪುರುಷ ಪೂಜೆಗೆ, ಸ್ವಾತಂತ್ರ್ಯದ ಕರೆಯಲಿ ರಾಷ್ಟ್ರ ಪುರುಷ ಪೂಜೆಗೆ, ಉರಿಯುತ್ತಿರಲಿ ಕ್ರಾಂತಿ ತುಂಬಿ ತ್ಯಾಗ ದೀಪದಾರತಿ, ತ್ಯಾಗ ದೀಪದಾರತಿ. ಎದ್ದು ನಿಲ್ಲು ವೀರ ದೇಶ ಕರೆದಿದೆ, ಪಡೆಯ ಕಟ್ಟು ಧೀರ ಸಮರ ಕಾದಿದೆ, ರಣಕಹಳೆಯ ಹೂಂಕಾರದ ಸತ್ತು ಮುರಿದಿದೆ, ರಕ್ತ ಸಿಕ್ತ ಬಲಿಪೀಠದ ದೃಶ್ಯ ಮೆರೆದಿದೆ. ಎದ್ದು ನಿಲ್ಲು ವೀರ ದೇಶ ಕರೆದಿದೆ. ನಮಸ್ಕಾರ. ಈ ವಾರದ ಹಾಡನ್ನು ಕೇಳಿದ್ರಲ್ಲ, ಅಬ್ಬಾ ಅದೆಂಥ ಹಾಡು! ಈ ಗೀತೆಯ ಪ್ರತಿ ಪದ ಪದದಲ್ಲೂ ಕೂಡ ರಣಘೋಷವೇ ತುಂಬಿಕೊಂಡಿದೆ. ಅತ್ಯಂತ ಹೇಳಿಯ ಮನಸ್ಸಿನಲ್ಲೂ ಕೂಡ ಧೀರತೆಯನ್ನು ತುಂಬುವ, ಅತ್ಯಂತ ಅಸಹನೀಯವಾದಂತಹ ಯುದ್ಧದ ಪರಿಸ್ಥಿತಿಯನ್ನು ಎದುರಿಸಿ ನಿಲ್ಲುವಂಥ ಆ ಹೋರಾಟದ ಛಲವನ್ನು, ಸೈನಿಕನ ಮನೋಬಲವನ್ನು ನಮ್ಮೆಲ್ಲರ ಒಳಗಡೆ ಆವರಿಸಿಕೊಳ್ಳುವಂತಹ ಈ ಗೀತೆ ಅತ್ಯಂತ ಸೊಗಸಾಗಿ ಬರೆದಂಥವರು ಪ್ರೊಫೆಸರ್ MS ವೇಣುಗೋಪಾಲ್ಜಿಯವರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯರಾದಂತಹ ಪ್ರೊಫೆಸರ್ MS ವೇಣುಗೋಪಾಲ್ಜಿಯವರು ಅನೇಕ ಹಾಡುಗಳನ್ನು, ಇಂಥ ರತ್ನದಂತಹ ಹಾಡುಗಳನ್ನು ಕೊಟ್ಟಂಥವರು. ಸೇವೆ ಎಂಬ ಯಜ್ಞದಲ್ಲಿ ಸಂವಿಧೆಯಂತೆ ಉರಿಯುವ ಅನ್ನುವಂಥದ್ದಿರ್ಬೋದು, ಆ ಸ್ವತಂತ್ರ ಸ್ವರ್ಗಕ್ಕೆ ನಮ್ಮ ನಾಡು ಏಳಲೇಳಲೇಳಲಿ, ಈ ರೀತಿಯಾದಂತಹ ಅನೇಕ ಹಾಡುಗಳು ಅವರ ಲೇಖನಿಯಿಂದ ಬಂದಿವೆ. ಅಂಥದ್ದೇ ಒಂದು ಅಮೃತ ಬಿಂದುಗಳಲ್ಲಿ ಈ ಹಾಡು ಕೂಡ ಒಂದು. ಈ ಹಾಡು ಹುಟ್ಟಿದ್ದೇ ಅತ್ಯಂತ ಕುತೂಹಲಕಾರಿಯಾದಂಥ ಸನ್ನಿವೇಶದಲ್ಲಿ. ಎರಡು ಕಣ್ಣಿಲ್ಲದಂತಹ ವೇಣುಗೋಪಾಲ್ಜಿಯವರು ವಿರಾಜಪೇಟೆಯಲ್ಲಿನ ಕಾಲೇಜೊಂದರಲ್ಲಿ ಸೇವೆ ಸಲ್ಲಿಸಿದಂತಹ ಸಂದರ್ಭದಲ್ಲಿ ಒಮ್ಮೆ ಬಸ್ನಲ್ಲಿ ಪ್ರಯಾಣ ಮಾಡುವಂತಹ ಅನಿವಾರ್ಯತೆ ಬರುತ್ತೆ. ಆ ಸಂದರ್ಭದಲ್ಲಿ ಅವರಿದ್ದ ಬಸ್ಸಿಗೆ ಒಂದಿಷ್ಟು ಸೈನಿಕರ ಗುಂಪು ಹತ್ಕೊಳ್ಳುತ್ತೆ. ಆ ಸೈನಿಕರ ಗುಂಪಿನ ಬೂಟು ಕಾಲುಗಳ ಶಬ್ದ, ಆ ಶಬ್ದದ ಸೆಳೆತ ಇವರನ್ನ ತುಂಬ ಕಾಡೋಕೆ ಹತ್ತತ್ತೆ. ಅದರ ನಂತರ ಅವರೆಲ್ಲ ಸೈನಿಕರು ಹತ್ಕೊಂಡ ನಂತರ ಆ ಗುಂಪಿನಲ್ಲಿದ್ದಂಥ ಒಬ್ಬ ಸೈನಿಕ ಅವರದೇ ಗುಂಪಿನ ಈ ವಾರ್ಕ್ರೈ, ರಣಘೋಷ ಅಂತ ಏನು ಕರಿತೀವಲ್ಲ, ಆ ರೀತಿಯಾಗಿರುವಂಥ ಒಂದೊಳ್ಳೆಯ ಆ ಕೊಡವ ಭಾಷೆಯಲ್ಲಿನ ಒಂದು ಹಾಡನ್ನು ಹಾಡ್ತಾರೆ. ಆ ಹಾಡಿನಲ್ಲಿದ್ದಂಥ ಭಾವ, ಆ ಹಾಡಿನಲ್ಲಿದ್ದಂತಹ ಕೆಚ್ಚು ಶೌರ್ಯ, ಇವೆಲ್ಲದರ ಒಟ್ಟಾರೆ ಸಾರವನ್ನು ವೇಣುಜಿಯವರು ತಮ್ಮ ಲೇಖನಿಯಲ್ಲಿ ಈ ಹಾಡನ್ನು ಬರೀತಾರೆ. ಅವರೇ ಹೇಳುವ ಹಾಗೆ ಇದು ನನ್ನ ಹಾಡಲ್ಲ, ವಿರಾಜಪೇಟೆಯ ಸೈನಿಕನೊಬ್ಬನ ಬೂಟು ಕಾಲಿನ ಮೊರೆತ ಅನ್ನುವಂಥ ಮಾತನ್ನು ಅವರೇ ಸ್ವತಃ ಹೇಳ್ತಾರೆ. ಈ ವಾರ್ಕ್ರೈ ಅನ್ನುವಂಥದ್ದು ಆ ರಣಘೋಷ ಅನ್ನುವಂಥದ್ದೇ ಹಾಗೆ, ಭಾವ ಸಾಗರದೊಳಗಡೆ ಇರುವಂಥ ತ್ಯಾಗ, ಬಲಿದಾನ, ಧೀರತೆ, ಶೂರತ್ವ, ಈ ರೀತಿಯಾದ ಅನೇಕ ಮುತ್ತುಗಳನ್ನು ಶಬ್ದಗಳ ರೂಪದಲ್ಲಿ ನಮ್ಮ ಮನಸ್ಸಿನ ದಡದ ಮೇಲೆ ರಾಚಿ ರಾಚಿ ಹೋಗುವಂಥ ವಾರ್ಕ್ರೈ ಅದು. ನಮ್ಮೆಲ್ಲರಿಗೂ ನೆನಪಿರಬಹುದು, ಬಹುಶಃ ಉರಿ
ದಾಳಿಯಾದಂತಹ ಸಂದರ್ಭದಲ್ಲಿ ಅಲ್ಲಿನ ಹುತಾತ್ಮ ಸೈನಿಕರ ಮಗಳು ಎಂ ಎನ್ ರಾಯ್ ಅವರ ಮಗಳು ಅಲಕಾ ರಾಯ್ ತನ್ನ ತಂದೆಗೆ ತನ್ನ ತಂದೆಯ ಸೇನಾ ತುಕಡಿಯ ವಾರ್ ಕ್ರೈಯನ್ನು ಹೇಳಿ ಸೆಲ್ಯೂಟ್ ಮಾಡಿ ಬೀಳ್ಕೊಟ್ಟಂಥದ್ದು ನಮ್ಮೆಲ್ಲರ ಮನಸ್ಸಿನ ಅಂಗಳದಲ್ಲಿ ಇನ್ನೂ ಹಸಿರು ಹಸಿರಾಗಿ ಹಾಗೆ ಇದೆ. ಆ ರೀತಿಯಾದಂತಹ ವಾರ್ ಕ್ರೈಗಳನ್ನು ಪೀಳಿಗೆಗಳಿಂದ ಪೀಳಿಗೆಗೆ ಪೀಳಿಗೆಗಳಿಂದ ಪೀಳಿಗೆಗೆ ಕೇವಲ ಸ್ವತಂತ್ರ ಭಾರತದಲ್ಲಿ ಮಾತ್ರವಲ್ಲ ಸ್ವಾತಂತ್ರ್ಯ ಪೂರ್ವದಲ್ಲೂ ಕೂಡ ಅನೇಕ ಸೇನಾ ತುಕಡಿಗಳಿಗೆ ಈ ರೀತಿಯಾದಂತಹ ವಾರ್ ಕ್ರೈಗಳಿದ್ವು. ಅದರ ಕುರುಹುಗಳಾಗಿ ಅನೇಕ ನಮ್ಮ ನಮ್ಮ ಊರುಗಳಲ್ಲಿ ನಮ್ಮ ನಮ್ಮ ಗ್ರಾಮಗಳಲ್ಲಿ ಅನೇಕ ವೀರಗಲ್ಲುಗಳು ಮಾಸ್ತಿಗಲ್ಲುಗಳ ಮೇಲಿರುವಂತಹ ಚಿತ್ರಗಳನ್ನು ನೋಡಿ ಬಹುಶಃ ಆ ಚಿತ್ರಗಳಲ್ಲಿರುವಂತಹ ರೊಚ್ಚು ಆವೇಶ ಇವೆಲ್ಲವೂ ಕೂಡ ಈ ಹಾಡಿನಲ್ಲಿ ಬಿಂಬಿತವಾಗಿದೆ ಅಂತಾನೆ ಪ್ರತಿ ಬಾರಿ ಕೇಳುವಾಗ ನನಗನ್ಸತ್ತೆ. ಅದೆಂಥ ಸಾಹಿತ್ಯ ಈ ಹಾಡಿಂದು. ಈ ಹಾಡಿನ ಪ್ರತಿ ಪದ ಪದದಲ್ಲೂ ಕೂಡ ರಣ ಉತ್ಸಾಹವನ್ನು ನಮ್ಮೆಲ್ಲರ ಒಳಗಡೆ ಕವಿ ತುಂಬುತ್ತಾ ಹೋಗ್ತಾರೆ. ರಣ ಕಹಳೆಯ ಹುಂಕಾರ ಮೊಳಿತಾ ಇದೆ, ರಕ್ತ ಸಿಕ್ತ ಬಲಿಪೀಠದ ದೃಶ್ಯಗಳು ಕಣ್ಣೆದುರಿದಾವೆ. ಆದರೂ ದೇಶ ಕರೀತಾ ಇದೆ, ಮೊದಲು ಯುದ್ಧ ಆಮೇಲೆ ಉಳಿದೆಲ್ಲ ಭಾವಗಳು ಅನ್ನುವಂಥ ಕರೆ ಇದೆಯಲ್ಲ ಸೈನಿಕನಿಗಾಗಿ, ಅದು ಕೇವಲ ಸೈನಿಕನಿಗೆ ಮಾತ್ರವಲ್ಲ ನಮ್ಮೊಳಗಡೆ ಇರುವಂತಹ ಸೈನಿಕನಿಗೂ ಕೂಡ ಕವಿ ಕರಿತಿದ್ದಾರೇನೋ ಅನ್ನುವಂತಹ ಭಾವ ಜಾಗೃತವಾಗುತ್ತೆ. ದೇಹ ಬಿದ್ದರೂ ರಕ್ತ ದೋಕುಳಿ ಆಟವಾಡ್ತಿದ್ದರೂ ಅಥವಾ ಹಿಂಗೆ ಯಾವುದೇ ಇದ್ದರೂ ನಿನ್ನಲ್ಲಿರುವಂಥ ಹೋರಾಟದ ಛಲ ಯಾವತ್ತಿಗೂ ಕುಗ್ಗದಿರಲಿ, ಧೈರ್ಯವೇ ಮೇರು ಪರ್ವತದಂತಹದ್ದು ಅನ್ನುವಂಥ ಯೋಧ ನೆದೆಯೊಳಗಡೆ ಇರುವಂಥ ಆ ಸ್ಥಾಯಿ ಭಾವ ಇದೆಯಲ್ಲ, ಆ ಸ್ಥಾಯಿ ಭಾವವನ್ನು ಅತ್ಯಂತ ಸೊಗಸಾಗಿ ಮಹತ್ವಪೂರ್ಣವಾಗಿ ನಮ್ಮೆಲ್ಲರ ಒಳಗಡೆ ಎದೆಯ ಒಳಗಡೆ ನಾಟಿಸ್ತಾರೆ ಕವಿ. ಅಷ್ಟು ಮಾತ್ರವಲ್ಲ, ತನ್ನ ಹೆಜ್ಜೆ ಹೆಜ್ಜೆಯ ತುಳಿತಕ್ಕೆ ಈ ನೆಲದ ಎದೆಗಳು ಕಂಪಿಸಲಿ, ನಿನ್ನ ಹೆಜ್ಜೆಯ ತುಳಿತಕ್ಕೆ ಈ ನೆಲದ ಎದೆಗಳು ಕಂಪಿಸಿದರೆ ವಿಜಯದ ಸ್ಪಂದನ ವಿಜಯದ ದುಂದುಬಿ ಮೊಳಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅಷ್ಟು ಮಾತ್ರವಲ್ಲ, ವಿಜಯದ ದುಂದುಬಿ ಮೊಳಗೋದ್ರ ಜೊತೆ ಜೊತೆಗೆ ವೈರಿ ಶಿಬಿರದಲ್ಲಿ ಅಗ್ನಿಜ್ವಾಲೆಯಂತಹ ಸ್ಫೋಟ ಒಂದು ಸಂಭವಿಸುತ್ತೆ, ಅಂಥದ್ದಕ್ಕೋಸ್ಕರ ಕಾಯ್ತಾ ಇರು, ಅಂಥದ್ದಕ್ಕೋಸ್ಕರ ನೀನು ಹೋರಾಡು ಅನ್ನುವಂಥ ಮನೋಭಾವವನ್ನು ಮತ್ತು ಮನೋಬಲವನ್ನು ಸೈನಿಕನ ಗೀತೆಯೊಳಗಡೆ ಕವಿ ಈ ಸಾಲುಗಳಲ್ಲಿ ತುಂಬುತ್ತಾ ಹೋಗ್ತಾರೆ. ಇನ್ನು ತಾಯಿ ಕರೆ ಕೊಡ್ತಾಳೆ, ಆಗ ಯಾವ ಕಂದನಾದರೂ ಓ ಅಂದಲೇ ಇರ್ತಾನ. ಅದರಲ್ಲೂ ಸೈನಿಕನಂತಹ ಅತ್ಯಂತ ಶೂರನಾಗಿರುವ ಮಗನಿದ್ದಾಗ ಮಗಳಿದ್ದಾಗ ಇಲ್ಲ ಅನ್ನಕ್ಕಾಗತ್ತಾ? ಆ ನಿಟ್ಟಿನಲ್ಲಿ ತಾಯಿಯ ಕರೆ ಬಂದಂತಹ ಸಂದರ್ಭದಲ್ಲಿ ಹೃದಯವನ್ನೇ ದೀಪವನ್ನಾಗಿ ಬೆಳಗಿಸಿ ತನ್ನ ಶಕ್ತಿಯ ಧೂಪವನ್ನು ಆಕಾಶದೆತ್ತರಕ್ಕೆ ಪುಟಿದೆಬ್ಬಿಸಿ ಆ ಶಕ್ತಿಯ ಧೂಪದಿಂದ ತಾಯಿಗೆ ಅರ್ಚನೆ ಮಾಡುವಂಥದ್ದು. ಅಷ್ಟು ಮಾತ್ರವಲ್ಲ, ತ್ಯಾಗದ ದೀಪದಾರತಿಯನ್ನು ಬೆಳಗುತ್ತಾ ಬೆಳಗುತ್ತಾ ಕ್ರಾಂತಿ ದುಂಬಿಯಾಗಿ ತಾನೇ ತಾನಾಗಿ ಸ್ವತಃ ಉರಿದು ತ್ಯಾಗವನ್ನು ಮಾಡಬೇಕಾದಂತಹ ಪೂಜೆ, ಈ ರಾಷ್ಟ್ರಪುರುಷನ ಪೂಜೆಯನ್ನು ಮಾಡ್ತಾನೆ ಯೋಧ. ಆ ರೀತಿಯಾದಂತಹ ರಾಷ್ಟ್ರಪುರುಷನ ಪೂಜೆಯ ಕರೆಗೆ ಓಗೊಡ್ತಾನೆ ಅಂತ ಹೇಳುವಂಥ ಮಾತನ್ನು ಹೇಳ್ತಾ ಈ ಹಾಡನ್ನು ಮುಗಿಸ್ತಾರೆ. ಬಹುಶಃ ಸೈನಿಕ ಅನ್ನುವಂಥ ಒಬ್ಬ ವ್ಯಕ್ತಿ ನಮ್ಮೊಳಗಿನ ಆತ್ಮಬಲವನ್ನು ಹೆಚ್ಚಿಸುವಂಥದ್ದರ ಜೊತೆ ಜೊತೆಗೆ ಕವಿ ಈ ಹಾಡಿನ ಮೂಲಕ ನಮ್ಮೆಲ್ಲರ ಒಳಗಡೆ ಇರುವಂಥ ಸೈನಿಕನನ್ನು ಕೂಡ ಜಾಗೃತವಾಗಿಸ್ತಾರೆ. ಆ ಎಲ್ಲ ಸೈನಿಕರನ್ನು ಮತ್ತೊಮ್ಮೆ ಮತ್ತೊಮ್ಮೆ ಜ್ಞಾಪಿಸ್ಕೊಳ್ತಾ ಅವರೆಲ್ಲರಿಗೂ ವಂದನೆಗಳನ್ನು ತಿಳಿಸ್ತಾ ನೀವೆಲ್ಲರೂ ನಿತ್ಯ ಸ್ಮರಣೀಯರು ಅನ್ನುವಂಥ ಮಾತನ್ನು ಹೇಳ್ತಾ ಈ ಹಾಡನ್ನು ಅವರಿಗಾಗಿ ಅರ್ಪಣೆ ಮಾಡ್ತಿದ್ದೇನೆ. ಈ ಹಾಡನ್ನು ಹಾಡಿದಂಥವರು ಎಚ್ ಕೆ ನಾರಾಯಣ ಅವರು. ಇದರ ಮೂಲ ಗೀತೆ ಗೀತಗಂಗಾ ವೆಬ್ಸೈಟ್ನಲ್ಲಿ ನಮಗೆಲ್ಲರಿಗೂ ಲಭ್ಯವಿರುತ್ತೆ, ಕೇಳೋಣ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಿದ್ದೇನೆ. ಧನ್ಯವಾದ.